ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾವೊಂದು ಜರ್ದೋಸಿ ವರ್ಕ್ ಮಾಡ್ತಾ ಇದ್ದೇವೆ. ಸೊ ಅದು ಸ್ಟಿಚಸ್ ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ಸ್ವಲ್ಪ ಲೆಂತ್ ಆಗಿರುವಂಥ ಜರ್ದೋಸಿನ ನೀವು ಕಟ್ ಮಾಡಬೇಕು ಫಸ್ಟಿಗೆ, ಆಮೇಲೆ ಹೀಗೆ ಸ್ಟಿಚ್ ಮಾಡ್ತಾ ಬರಬೇಕು. ಹೀಗೆ ರೌಂಡ್ ಶೇಪಲ್ಲಿ ನೀವು ಸ್ಟಿಚ್ ಕೊಡ್ತಾ ಬರಬೇಕು. ಈಗ ನಾನು ಇನ್ನೊಂದು ಜರ್ದೋಸಿನ ಹಾಕ್ತಾ ಇದ್ದೇನೆ ನೀಡಲಿಗೆ ಹಾಕಿ. ರಿಟರ್ನ್ ನಾವು ಸೇಮ್ ಈ ಬೀಡ್ಸ್ನ ಔಟರ್ ಲೈನಿಗೆ ಫುಲ್ ಆಗಿ ನಾವು ಜರ್ದೋಸಿನ ಸ್ಟಿಚ್ ಮಾಡ್ತಾ ಬರಬೇಕು. ಹೀಗೆ ಸ್ಟಿಚ್ ಮಾಡ್ತಾ ಬರಬೇಕು. ತುಂಬ ಕಷ್ಟ ಇದೆ ಜರ್ದೋಸಿ, ಬಟ್ ನಿಮಗೆ ಪ್ರಾಕ್ಟೀಸ್ ಆಯಿತು ಅಂದರೆ ತುಂಬ ಈಸಿ ಆಗುತ್ತೆ ನಿಮಗೆ ಸ್ಟಿಚಸ್ ಮಾಡಲಿಕ್ಕೆ. ಸೈಜ್ ನೋಡಿ ಜರ್ದೋಸಿನ ಸ್ಟಿಚ್ ಮಾಡಬೇಕು, ಯಾಕಂದರೆ ತುಂಬ ದೊಡ್ಡ ಜರ್ದೋಸಿ ತಗೊಂಡ್ರೆ ನೀವು ಅದು ನಿಮಗೆ ಸ್ಟಿಚ್ ಮಾಡುವಾಗ ವೇಸ್ಟ್ ಆಗ್ತದೆ ಜರ್ದೋಸಿ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ಜರ್ದೋಸಿ ತಗೊಳ್ಬೇಕು. ಎಂಡಿಗೆ ಒಂದು ನಾಟ್ ಹಾಕೊಳ್ವಾ. ನಿಮಗೆ ತೋರಿಸ್ತೇನೆ ಕರೆಕ್ಟಾಗಿ ಇದು ಹೇಗೆ ಬರುತ್ತೆ ಅಂತ ನೋಡಿ. ಈ ಥರ ಬರುತ್ತೆ ನಿಮಗೆ ಸ್ಟಿಚ್ಚಸ್, ಗೊತ್ತಾಯ್ತಾ? ಈ ಟೈಪಲ್ಲಿ ಬರುತ್ತೆ ಕಂಪ್ಲೀಟ್ ಆಗುವಾಗ, ಈ ಟೈಪ್ ಬರುತ್ತೆ ವರ್ಕ್. ಇದು ಫಿನಿಶ್ ಆಗಿಲ್ಲ, ಫಿನಿಶ್ ಆದಮೇಲೆ ನಾನು ಫೋಟೋ ಹಾಕ್ತೇನೆ, ನಿಮ್ಮ ವಿಡಿಯೋ ಹಾಕ್ತೇನೆ. ಥ್ಯಾಂಕ್ ಯು, ಬಾಯ್. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸೈನ್ ಲೈಕ್ ಆಗಿದ್ರೆ. ಥ್ಯಾಂಕ್ ಯು, ಬಾಯ್.